ಬ್ರಿಟಿಷರ ದಾಸ್ಯ ಸಂಕೋಲೆಯಿಂದ ಮುಕ್ತಗೊಂಡ ಭವ್ಯ ಭಾರತವು ನಡೆದು ಬಂದ ದಾರಿ ಹಾಗೂ ಸಾಧನೆ ಅತ್ಯಂತ ಮಹತ್ವವಾದದ್ದು ಎಂದು ತಹಶೀಲ್ದಾರ್ ಪ್ರಕಾಶ್ ಹೇಳಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕುಶಾಲನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಆಂಗ್ಲರ ದಾಸ್ಯದಿಂದ ಹೊರಬರಲು ಅನೇಕ ಶತಮಾನಗಳ ಕಾಲ ನಡೆಸಿದ ಹೋರಾಟದ ಅರಿವು ಇಂದಿನ ಯುವಜನಾಂಗಕ್ಕಿರಬೇಕು. ಸ್ವಾತಂತ್ರ್ಯೋತ್ಸವ ಕೇವಲ ಆಚರಣೆಯಾಗಿ ಉಳಿಯಬಾರದು. ಸ್ವಾತಂತ್ರ್ಯ ಸೇನಾನಿಗಳ ತ್ಯಾಗ ಬಲಿದಾನಗಳನ್ನು ಅರಿತುಕೊಳ್ಳುವ ಗೌರವಿಸುವ ಸಮಾರಂಭವಾಗಬೇಕು ಎಂದರು. ಮತ್ತೆ ಅವರ ಕುಟುಂಬದವರ ಬಲಿದಾನ ಸಹ ಇದೆ. ಇಂತಹ ಸ್ವಾತಂತ್ರ್ಯವನ್ನು ನಾವು ಮುಂದಿನ ಪೀಳಿಗೆ ಅಥವಾ ನಾವುಗಳು ಯಾವ ರೀತಿ ಉಳಿಸ್ಕೊಂತೀವಿ ಅನ್ನೋದು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಆಗಿದೆ. ನಮ್ಮ ದೇಶದಲ್ಲಿ ಆರ್ಥಿಕತೆ, ರಾಜಕೀಯ, ಮೂಲಸೌಕರ್ಯ ಮುಂತಾದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಮ್ಮ ಯುವ ಪೀಳಿಗೆಯ ಪಾತ್ರ ಬಹಳ ಮುಖ್ಯವಾಗಿದೆ. ನೀವು ಈ ಸ್ವಾತಂತ್ರ್ಯನ ಯಾವ ರೀತಿ ಬೆಳೆಸ ಮಹಾನ್ ನಾಯಕರು ನಮಗೆ ತಂದುಕೊಟ್ಟಂತಹ ಸ್ವಾತಂತ್ರ್ಯನ ಆದಷ್ಟು ಅರ್ಥಪೂರ್ಣವಾಗಿ, ಮಹತ್ವಪೂರ್ಣವಾಗಿ ಉಳಿಸ್ಕೊಳ್ಳೋಂಥ ಬೆಳೆಸುವಂಥ ಕಾರ್ಯನ ನಾವು ಮಾಡೋಣ. ತೆರೆದ ವಾಹನದಲ್ಲಿ ತಹಶೀಲ್ದಾರ್ ಪ್ರಕಾಶ್ ಪೊಲೀಸ್ ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ಪೊಲೀಸ್ ಪಡೆ ಹಾಗೂ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಪೊಲೀಸ್, ಎನ್ಸಿಸಿ ಹಾಗೂ ವಿವಿಧ ಶಾಲಾ ತಂಡಗಳು ಧ್ವಜ ವಂದನೆಯನ್ನು ಸಲ್ಲಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ, ವೃತ್ತ ನಿರೀಕ್ಷಕ ಮಹೇಶ್, ಕಸಾಪ ಅಧ್ಯಕ್ಷ ಕೆಎಸ್ ನಾಗೇಶ್, ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ವರದರಾಜ್, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಕೊಡ್ಲಿಪೇಟೆ ಸೆಂಟೆನ್ಸ್ ಶಾಲೆ ವತಿಯಿಂದ 77ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಮಾಜಿ ಸೈನಿಕ ಉದಯ್ ಕುಮಾರ್ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಮತ್ತು ಇತಿಹಾಸದ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಿದರು. ಫಸ್ಟ್ ಮನೆಯಲ್ಲಿ ಮಕ್ಕಳು ಬೇಸಿಕ್ ಆಗಿ ತಂದೆ ತಾಯಿಗಳಿಗೆ ಬೆಲೆ ಕೊಡ್ಬೇಕು. ಫಸ್ಟ್ ತಾಯಿ ಮೊದಲ ಗುರು ಅಂತ ಹೇಳ್ತಾರೆ, ಮತ್ತೆ ಯಾರು? ಭಾರತ ಮಾತೆ ನಮ್ಮ ತಾಯಿ ಅಂತ ಹೇಳ್ತಾರೆ. ತಾಯಿಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ, ಅದೇ ರೀತಿ ಭಾರತ ಮಾತೆಗೆ ಬೆಲೆ ಕೊಡಬೇಕು. ನಾವು ಚಿಕ್ಕದಿಂದ ಮಕ್ಕಳು ಯಾವ ರೀತಿ ತಂದೆ ತಾಯಿಗೆ ಬೆಲೆ ಕೊಡ್ತಾ ಬರ್ತೀವಿ, ಇಲ್ಲಿ ಸ್ಕೂಲಿಗೆ ಬಂದಾಗ ಗುರುಗಳಿಗೆ ಬೆಲೆ ಕೊಡ್ತೀವಿ, ಅದೇ ರೀತಿ ಮುಂದೆ ಮೇಲೆ ನೀವು ಇನ್ನೂ ಎಜುಕೇಷನ್ ಬೆಳೀತಾ ಹೋದಾಗ ಇನ್ನೂ ಮೇಲೆ ಏನೇ ಪದವಿಗೆ ಹೋದ್ರೂ ನಮ್ಮ ದೇಶನ ಬಿಡಬಾರ್ದು. ಭಾರತ ದೇಶ ಅಂತ ಹೊರಟಾಗ ಎದೆ ಉಬ್ಬೇಕಂಗೆ ಮಕ್ಕಳಿಗೆ, ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಹಿಂದೂಸ್ತಾನ್. ಬಾರ್ಡರ್ಲ್ಲಿ ಯೋಚನೆ ಮಾಡಿದರೆ ಎಲ್ಲ ದೇಶಗಳಿಗೆ, ಈ ಕಡೆ ಪಾಕಿಸ್ತಾನ, ಈ ಕಡೆ ನೇಪಾಳ ಬಾರ್ಡರ್ಲ್ಲಿ ಎಷ್ಟು ಗಲಾಟೆಗಳು, ಘರ್ಷಣೆ ನಡೆದಿದೆ ಅಂದರೆ, ಇಲ್ಲೆಲ್ಲ ಸುಭಿಕ್ಷಿತವಾಗಿ ನಾವು ಆರಾಮಾಗಿ ಸೇಫ್ಟಿಯಾಗಿ ಇದ್ದೀವಿ ಅಂತಂದರೆ ಅಲ್ಲಿ ಗಡಿ ಸೈನಿಕರು ಇರ್ತಾರೆ. ಕಾರ್ಗಿಲ್ 1999 ಕಾರ್ಗಿಲ್ ಯುದ್ಧ ನಡೀತು, ಒಂದು ತಿಂಗಳು ಕಂಟಿನ್ಯೂ ನಡೆಯಿತು, 528 ಜನ ಸೈನಿಕರು ಸತ್ತೋದ್ರು. ನಾವು ಕಾರ್ಗಿಲ್ ಜಯೋತ್ಸವ ಆಚರಿಸ್ತೀವಿ, ಅದಕ್ಕೆ ಕಾರಣ ಯಾರು? ನಮಗೆ ಯಾರಿಗೆ ಬೆಲೆ ಕೊಡಬೇಕು ಫಸ್ಟು? ಹಾಗಾಗಿ ಸೈನಿಕರಿಗೆ ಎಷ್ಟು ಬೆಲೆ ಕೊಡ್ತೀವಿ, ಅದೇ ರೀತಿ ಮಕ್ಕಳಿಗೆ ಒಂದು ಡಿಸಿಪ್ಲಿನ್ ಇರಬೇಕು, ಮಕ್ಕಳಿಗೆ ಒಂದು ಕನಸು ಕಾಣಬೇಕು. ನಾವು ಮುಂದೆ ನಾನು ಏನಾಗಬೇಕು, ಇವತ್ತು ಇಲ್ಲಿದ್ದೀನಿ, ನಾನು ಮುಂದೆ ಏನಾಗಬೇಕು, ಸೋಲ್ಜರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಅದೊಂದು ಮನಸ್ಸಲ್ಲಿ ಒಂದು ಪಿಕ್ಚರ್ ಇರಬೇಕು ಮಕ್ಕಳಿಗೆ. ನಾನು ಏನೊಂದು ಕನಸು ಕಾಣ್ತೀವಿ, ಇವತ್ತು ನಾವು ಒಂದು ಕನಸು ಕಂಡ್ರೆ ಆ ಕನಸು ನೆನೆಸಾಗುತ್ತಾ ಬಿಡ್ತೋ. ಒಂದು ಗೇಮ್ ಅಂತ ಹೊರಟಾಗ ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ. ಫಸ್ಟ್ ನಾವು ಕಾಂಪೀಟ್ ಮಾಡಬೇಕು, ನಾವು ಮಾಡಬೇಕು ಡಿಸಿಪ್ಲಿನ್ ಆಗಿ, ನಾವೆಲ್ಲ ಕೆಲಸ ಮಾಡಬೇಕು. ಹಾಗೇನೆ ಮಕ್ಕಳು ತಮ್ಮ ಸ್ವಂತ ಡಿಸಿಪ್ಲಿನ್, ನಾವು ಡಿಸಿಪ್ಲಿನ್ನಾಗೆ ಶಿಸ್ತಾಗಿರ್ಬೇಕು. ಹಾಕ ಯೂನಿಫಾರ್ಮ್ ಆಗಲಿ, ಶೂ ಆಗಲಿ, ಕಟಿಂಗ್ ಮಾಡ್ಕೊಳ್ಳೋದಾಗಲಿ, ಒಂದು ಬೆಳಗ್ಗೆ ನೀವು ಸ್ಕೂಲಿಗೆ ಹೊರಟಾಗ ಒಂದು ಮನೇಲಿ ಒಂದು ಕನ್ನಡಿ ಇರ್ತಾರೆ ದೊಡ್ಡದು, ಮಿರರಲ್ಲಿ ನೋಡಬೇಕು ಐ ಆಮ್ ಎ ಸ್ಮಾರ್ಟ್. ನಮ್ಮ ಮಿಲ್ಟ್ರಿಲಿ ಹಾಕಿರ್ತಾರೆ ಒಂದು ಉದ್ದಿ ಮಿರರ್ನ, ಆ ಮಿರರಲ್ಲಿ ನಾವು ಬೆಳಗ್ಗೆ ಡ್ಯೂಟಿಗೆ ಹೊರಡಬೇಕು, ನಿಮ್ಗೆ ನೋಡ್ತೀವಿ ನಮ್ಮ ಕಟಿಂಗ್ ಸರಿ ಇದೆಯಾ, ನಾನು ಹಾಕಿರೋ ಯೂನಿಫಾರ್ಮ್ ಸರಿ ಇದೆಯಾ. ಆ ರೀತಿ ಮಕ್ಕಳು ಅಷ್ಟೇ ಸ್ಕೂಲಿಗೆ ಬೆಳಗ್ಗೆ ಹೊರಟು ಬರಬೇಕಾದ್ರೆ ಇರೋ ಬಟ್ಟೆನೇ ಕ್ಲೀನಾಗಿ ಸ್ವಚ್ಛವಾಗಿ, ಶೂಗಳು ಅಷ್ಟೇ, ಎಲ್ಲನೂ ನಮ್ಮ ಪರ್ಸ್ನಲ್. ನಾವು ಯಾವಾಗ ನಾವು ನಮ್ಮ ಸೆಲ್ಫ್ ಡಿಸಿಪ್ಲಿನ್ ಚೆನ್ನಾಗಿರುತ್ತೆ, ನೋಡೋ ಜನಗಳಿಗೂ ಖುಷಿ ಪಡ್ತಾರೆ ಜನಗಳು, ಓ ನೋಡೋ ಮಕ್ಕಳು ಹೋಗ್ತಾ ಇದ್ದಾರೆ, ಇಂಥ ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ದಾರೆ,
ಈ ಸ್ಕೂಲು 32 ವರ್ಷ ಆಯಿತು ಶುರುವಾಗಿ. ನಾನು 92ನೇ ಇಸ್ವಿಲಿ ಇಲ್ಲೇ ಕಾಲೇಜ್ ಓದ್ತಿದ್ದೆ. ಅವಾಗ ಇದ್ದಿದ್ದು ಪ್ರೈವೇಟ್ ಕಾನ್ವೆಂಟ್ ಸೆಂಟೆನ್ಸ್ ಒಂದೇ ಇದ್ದಿದ್ದು ಕಾನ್ವೆಂಟ್. ಅವಾಗ ನಾವೇನಂತಿದ್ವಿ, ಓ ಶ್ರೀಮಂತ ಮಕ್ಕಳಿಗೆ ಮಾತ್ರ ಕಾನ್ವೆಂಟು, ನಮಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳು, ನಾವು ಇಲ್ಲಿಗೆಲ್ಲ ಬರೋಕ್ಕಾಗಲ್ಲ, ಓದೋಕ್ಕಾಗಲ್ಲ ಅಂತ ಹೇಳ್ತಿದ್ವಿ. ಇವತ್ತೆಲ್ಲ ತಂದೆ ತಾಯಿಗಳು ಬಡವರಿದ್ದಾರೆ, ಎಲ್ಲರೂ ಯಾರೇ ಶ್ರೀಮಂತರಲ್ಲ, ಎಲ್ಲ ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕಷ್ಟಪಟ್ಟು ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಾರೆ. ಇವತ್ತು ಯಾರು ಗೌರ್ಮೆಂಟ್ ಸ್ಕೂಲ್ ಬಸ್ಸಲ್ಲಿ ಬರ್ತಿದ್ದೀರಾ, ಇಲ್ಲ ಎಲ್ಲ ಬೇರೆ ಸ್ಕೂಲ್ ಬಸ್ಸಿಗೆಲ್ಲ ಬರ್ತೀರಾ? ಆದರೆ ಅವಾಗ ಎಲ್ಲ ಬಸ್ಸಲ್ಲೇ ಬರ್ತಿದ್ರು, ಸ್ಕೂಲ್ ಏನಾದರೂ ವ್ಯವಸ್ಥೆ ಇರಲಿಲ್ಲ. ತಂದೆ ತಾಯಿಗಳು ಯಾಕೆ ಕಷ್ಟಪಡ್ತಿದ್ದಾರೆ, ನಮ್ಮನ್ನು ಏನೇ ಕೂಲಿ ಕೆಲಸ ಮಾಡಿದ್ರು ನಾವು ಯಾಕೆ ಬಂದು ಸ್ಕೂಲಿಗೆ ಕಳಿಸ್ತಿದ್ದಾರೆ, ಮಕ್ಕಳಿಗೆ ಫೀಸ್ ಕಟ್ತಿದ್ದಾರೆ, ಅದನ್ನು ಮಕ್ಕಳು ಯೋಚನೆ ಮಾಡಬೇಕು. ಮುಂದೆ ನಾವು ಒಂದು ಕಷ್ಟಪಟ್ಟು ತಂದೆ ತಾಯಿ ಕಷ್ಟಪಟ್ಟಿದ್ದಕ್ಕೆ ಅವ್ರ ಗೌರವ ಉಳಿಸ್ಬೇಕು ಅಂತಂದರೆ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಒಳ್ಳೆ ಫ್ಯೂಚರ್ ಮುಂದೆ ಎಲ್ಲರೂ ನಾವು ಡಾಕ್ಟರ್ ಆಗಲ್ಲ, ಎಲ್ಲರೂ ಇಂಜಿನಿಯರ್ ಆಗಲ್ಲ, ಬಟ್ ಇರೋ ಒಂದು ಸಿಚುವೇಶನಲ್ಲಿ ನಮಗೇನು ಸಿಗುತ್ತೆ, ಪೊಲೀಸು ಮಿಲಿಟರಿನೋ ಏನಾರು ಒಂದು, ಗಂಡ್ಮಕ್ಳೇ ಅಂತಲ್ಲ ಇವತ್ತು ಹೆಣ್ಮಕ್ಳಿಗೂ. 10ನೇ ತರಗತಿ ಶಿಕ್ಷಕರನ್ನು ಇದೇ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಸಂಸ್ಥೆಯ ಅಧ್ಯಕ್ಷೆ ಸಿಸ್ಟರ್ ವಿಲ್ಮಾ, ಪ್ರಮುಖರಾದ ಐರಿನ್ ಪೆರೇರಾ, ಸಂತೋಷ್ ಮತ್ತಿತರರು ಉಪಸ್ಥಿತರಿದ್ದರು. आजा आजा जिंदे शामी आने के टले, आजा जरी वाले नी